ನೀವು ಸೊ ಅವ್ರ ಲೈಫು ಬರೋ ಮುಂಚೆ ಅವ್ರ ಲೈಫ್ ಹೇಗಿತ್ತು ಹಾಗಾದ್ರೆ ಅಂತ ಹೇಳಿ. ಸೊ ಅಂದರೆ ಓವರಲ್ ಇನ್ ಟರ್ಮ್ಸ್ ಆಫ್ ಆರ್ಥಿಕವಾಗಿ ಆಗಿರ್ಬೋದು, ಓವರಲ್ ಹೇಗಿತ್ತು ಅವ್ರ ಲೈಫ್, ಮನೆ ಸ್ಥಿತಿ ಆಗಿರ್ಬೋದು, ಹೆಂಗೆ ಬದಲಾಯಿತು ಅಂತ ಹೇಳಿ. ಯಾಕಂದ್ರೆ ಅವ್ರ ಬಗ್ಗೆ ನೀವು ನಂಬಿಟ್ಟು ಇಂಚಿಂಚು ತಿಳ್ಕೊಳ್ಳೋ ಪ್ರಯತ್ನನ ಫ್ಯಾನ್ಸ್ ಮಾಡ್ತಾನೆ ಇದ್ದಾರೆ, ಗೂಗಲ್ ಮಾಡ್ತಾನೆ ಇದ್ದಾರೆ, ಅದು ಯೂಟ್ಯೂಬಲ್ಲಿ ಚೆಕ್ ಮಾಡ್ತಾನೆ ಇದ್ದಾರೆ. ಸೊ ನಮ್ದೇನಿಲ್ಲ, ಅವ್ರ ಅಭಿಮಾನಿಗಳಿಗೆ ಒಂದಷ್ಟು ವಿಚಾರ ಕೊಡೋದು, ತಿಳಿಸೋದು ಅಷ್ಟೇ. ಏನು ಅಷ್ಟೊಂದು ಕಾನ್ಫಿಡೆನ್ಷಿಯಲ್ ಆಗಿಲ್ಲ ಅಲ್ವಾ, ಲೈಕ್ ಎಲ್ಲ ಆಲ್ರೆಡಿ ಆಗಿದೆ, ಬಟ್ ಅದಕ್ಕೆ ಎಲ್ಲೂ ಹೇಳದಿದ್ರೆ ಸ್ವಲ್ಪ ಸೊ ಆವಾಗ ಫೈನಾನ್ಷಿಯಲಿ ಅಂದರೆ ಒನ್ ಟೈಮಲ್ಲಿ ರಿಷಬ್ ಚೆನ್ನಾಗಿದ್ರು, ಬಟ್ ಅಂದರೆ ಬಿಸ್ನೆಸ್ ಎಲ್ಲ ಮಾಡಿ ಅವ್ರದ್ದು ಹೋಟೆಲ್ ಎಲ್ಲ ಇತ್ತು, ಅದೆಲ್ಲ ಆದಮೇಲೆ ಸ್ವಲ್ಪ ಲಾಸ್ ಆಗಿ ಸಿನಿಮಾ ಅವರು ಕನ್ಸ್ಟ್ರಕ್ಷನ್ ಕೂಡ ಮಾಡ್ತಿದ್ರು. ಸೊ ಖರ್ಚಿಗೆ ಕಾಣಿಸ್ಬೇಕಲ್ವಾ, ಅದಕ್ಕೆ ಸೊ ಸೈಡಲ್ಲಿ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ಸಿನಿಮಾದ ಮಾಡ್ತಿದ್ರು. ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಅದು ಬಿಟ್ಟು ಸಿನಿಮಾನೇ ಸೀರಿಯಸ್ ಆಗಿ ತೊಗೊಳ್ತೀನಿ ಅಂತ ಹೊರಟ್ರಲ್ವಾ, ಅವಾಗ ನಿಮಗೆ ಅಂದರೆ ಸಿನಿಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಏನು ಇನ್ಕಮ್ ಇರುತ್ತೆ, ಸೊ ಏನೂ ಇರಲ್ಲ ಅಲ್ವಾ. ಅವಾಗ ಸ್ಟ್ರಗಲ್, ತುಂಬ ಸ್ಟ್ರಗ್ಲಿಂಗ್ ಡೇಸ್ ಆ ಟೈಮಲ್ಲಿ. ರಿಕ್ಕಿ ಮಾಡಿದ್ರು, ರಿಕ್ಕಿ ರಿಲೀಸ್ ಆಗಿದ್ದ ಟೈಮಲ್ಲಿ ನಾನು ಸಿಕ್ಕಿರೋದು. ಇವೊಂದು ಕಿರಿಕ್ ಪಾರ್ಟಿ ನಡೀತಾ ಇತ್ತು, ಬಟ್ ರಿಷಬ್ಗೆ ಫೈನಾನ್ಷಿಯಲಿ ತುಂಬ ಬರ್ಡನ್ ಇತ್ತು. ಕಾರ್ ಎಲ್ಲ ಅವ್ರದ್ದೊಂದು ಸ್ಕೋಡ ಇತ್ತು, ಅದನ್ನು ಮಾರಿದ್ರು ಅವಾಗ. ಸೊ ಅವ್ರ ಹತ್ರ ಕಾರ್ ಇರಲಿಲ್ಲ, ಒಂದು ಟೂ ವೀಲರ್ ಏನೋ ಇತ್ತು ಒಂದು ನಾನು ಸಿಕ್ಕಿರೋ ಟೈಮಲ್ಲಿ. ಸೊ ಎವ್ರಿ ಟೈಮ್ ನನ್ನ ಮೀಟ್ ಮಾಡೋಕೆ ಬರಬೇಕಾದ್ರೆ ಪ್ರಮೋದ್ ಅಣ್ಣನ ಹತ್ರ ಒಂದು ಕಾರ್ ಇತ್ತು, ಆಲ್ಟೋ, ಒಂದು ಆಲ್ಟೋ ಐ ಗೆಸ್ ಒಂದು ಕಾರ್ ಇತ್ತು, ಅದರಲ್ಲೇ ಬಂದು ನನ್ನ ಮೀಟ್ ಮಾಡ್ತಾ ಇದ್ರು ಅವರು. ಸೊ ನಮ್ಮದು ಮದುವೆ ಟೈಮಲ್ಲಿ ನಾವು ಇಬ್ರು ಸೇರಿ ಇನೋವಾ ತಗೊಂಡ್ವಿ, ನಮ್ದು ಫಸ್ಟ್ ಕಾರ್ ಅವಾಗ ತಗೊಂಡಿದ್ದು. ಬಟ್ ಅದಕ್ಕಿಂತ ಮುಂಚೆ ರಿಷಬ್ ಚೆನ್ನಾಗಿದ್ರು. ಆ ಟೈಮಲ್ಲಿ ನಾನು ಸಿಗೋ ಟೈಮಲ್ಲಿ ತುಂಬ ಫೈನಾನ್ಷಿಯಲ್ ಬರ್ಡನ್ಸ್ ಇತ್ತು ಅವ್ರಿಗೆ. ಓಕೆ, ಅವ್ರ ಲೈಫಲ್ಲಿ ನೀವು ಅವರ ಸಿಂಗಾರ ಸಿರಿ. ಸೊ ಎಲ್ಲಿ ಮೀಟ್ ಆಯಿತು ಗೊತ್ತು, ಆದರೂ ನೀವು ಇನ್ನೊಂದು ನಮಗೋಸ್ಕರ ಆ ದಿನಗಳ ಬಗ್ಗೆ ಹೇಳೋದಾದರೆ, ನಾನು ರಿಕ್ಕಿ ಸಿನಿಮಾ ನೋಡೋದಕ್ಕಂತ ಥಿಯೇಟರ್ಗೆ ಹೋಗಿದ್ದೆ ಅವಾಗ, ಸೆಂಟ್ರಲ್ ಮಾಲ್, ಓಕೆ, ಜೆ ಪಿ ನಗರ್. ಸೊ ಅಲ್ಲಿ ನನ್ನ ಫ್ರೆಂಡ್ಸ್ ಜೊತೆಗೆಲ್ಲ ಹೋಗಿದ್ದೆ. ನಾವೆಲ್ಲ ಒಂದು ಮ್ಯಾಂಗ್ಳೂರು, ನಮ್ದು ಒಂದು ಗರ್ಲ್ಸ್ ಒಂದು ಗ್ಯಾಂಗ್ ಇತ್ತು, ಎಲ್ಲರೂ ರಕ್ಷಿತ್ ಶೆಟ್ಟಿ ಅವ್ರ ಫ್ಯಾನು. ಸೊ ನನಗೆ ನಿಜವಾಗ್ಲೂ ರಿಷಬ್ ಡೈರೆಕ್ಟರ್ ಅಂತಲೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ರಕ್ಷಿತ್ ಅವ್ರ ಸಿನಿಮಾ, ನನ್ನ ಫ್ರೆಂಡ್ಸ್ ಎಲ್ಲ ಹೋಗೋಣ ಅಂತ ವೀಕೆಂಡ್ ಟಿಕೆಟ್ ಬುಕ್ ಮಾಡಿದ್ರು, ಹೋದ್ವಿ. ಸೊ ಆ ಡೆಸ್ಟಿನಿ ಅಂತ ಹೇಳ್ತಾರಲ್ಲ, ಸೊ ಹಾಗೆ ಅಲ್ಲಿ ರಿಷಬ್ನ ಮೀಟ್ ಮಾಡಿ ಒಂದು ಫೋಟೋ ಸೆಷನ್ ಎಲ್ಲ ಆಯಿತು. ಹಾಗೆ ಅದಾದಮೇಲೆ ರಿಷಬ್ಗೆ ನಾನೇನೋ ಸುಮ್ಮನೆ ಒಂದೇನೋ ಒಂದು ಹೇಳ್ದೆ, ಅಂದರೆ ಲೈಕ್ ಇಂಡಸ್ಟ್ರಿಯಲ್ಲಿ ಊರ್ ಕಡೆಯವ್ರು ಸ್ವಲ್ಪ ಕಡಿಮೆ ಇದ್ರಲ್ವಾ ಅವಾಗ. ಸೊ ಅವಾಗಷ್ಟೇ ರಕ್ಷಿತ್ ಅವ್ರು ಇದ್ರು. ಸೊ ಅದನ್ನ ನಾನು ಹೇಳ್ದೆ ರಿಷಬ್ ಡೈರೆಕ್ಟರ್ ಅಂತ ಗೊತ್ತಾದ ತಕ್ಷಣ, ಅವ್ರು ಕುಂದಾಪುರ ಅಂತ ಹೀಗೆ ಮಾತಾಡ್ಬೇಕಾದ್ರೆ ಗೊತ್ತಾಯ್ತು ಕುಂದಾಪುರ ಅಂತ. ಅವಾಗ ಖುಷಿ ಆಗತ್ತೆ, ಇವಾಗ ನಮ್ಮ ಊರ್ ಕಡೆಯವರೆಲ್ಲ ಇಂಡಸ್ಟ್ರಿಯಲ್ಲಿ, ಅದ್ ನಮ್ಗೊಂದು ಖುಷಿ ಅಲ್ಲ, ನಮ್ಮ ಊರ್ ಕಡೆಯವ್ರು ಅದ್ ಯಾವುದೇ ಫೀಲ್ಡ್ ಅಲ್ಲಿ ಇರ್ಲಿ, ಓ ನಮ್ಮ ಊರ್ ಕಡೆಯವರು ಈ ಫೀಲ್ಡ್ ಅಲ್ಲಿ ಇದಾರೆ ಅಂತ ಅನ್ಕೊಂಡೊಂದು ಫೀಲ್ ಆಗತ್ತೆ. ಸೊ ಹಾಗೆ ಹೇಳ್ದೆ, ಅದು ರಿಷಬ್ಗೆ ತುಂಬ ಇಂಪ್ರೆಸ್ ಆಗೋಯ್ತು. ಅದಾದ್ಮೇಲೆ ಅವರು ಸರ್ಚ್ ಮಾಡಿದ್ದಾರೆ ಫೇಸ್ಬುಕ್ ಅಲ್ಲಿ, ಸರ್ಚ್ ಮಾಡಿ ಅಲ್ಲಿಂದ ಫ್ರೆಂಡ್ಶಿಪ್ ಹೇಳ್ಬಿಟ್ಟು ಹೋಗಿದ್ರೆ ಅವ್ರಿಗೆ, ಅಂದ್ರೆ ನೇಮ್ ಗೊತ್ತಾಯ್ತಲ್ಲ ಅವ್ರಿಗೆ. ಈಗ ನನ್ನ ಫ್ರೆಂಡ್ಸ್ ಎಲ್ಲ ಏನ್ ಮಾಡ್ತಿದ್ರು ಅವಾಗ, ಸುಮ್ನೆ ನನ್ನ ರ್ಯಾಗ್ ಮಾಡ್ತಿದ್ರು, ನೀನ್ ಹೀರೋಯಿನ್ ಆಗು. ನನ್ನ ಕ್ಲೋಸ್ ಫ್ರೆಂಡ್ ಒಬ್ಳಿದಾಳ ಅರ್ಪಿತಾ ಅಂತ, ಅವಳು ಯಾವಾಗ್ಲೂ ನೀನ್ ಹೀರೋಯಿನ್ ಆಗು, ಸಾಕು ಐ ಟಿ ಜಾಬ್, ನಾನ್ ನಿನ್ ಮ್ಯಾನೇಜರ್ ಆಗ್ತೀನಿ, ವಿ ಕ್ಯಾನ್ ಗೋ ಟು ಫಾರಿನ್ ಟ್ರಿಪ್ಸ್ ಅಂತ ಯಾವಾಗ್ಲೂ ಹೇಳ್ತಿರ್ತಿಲ್ಲ ಅವಳು. ಸೊ ಅವಳು ಬಂದ್ಬಿಟ್ಟು ರಿಷಬ್ ಹತ್ರ, ಇವಳು ಚೆನ್ನಾಗಿ ಆಕ್ಟ್ ಮಾಡ್ತಾಳ, ನೀವು ನೆಕ್ಸ್ಟ್ ಸಿನಿಮಾ ಏನಾದ್ರೂ ಇದ್ರೆ ಹೇಳಿ ಅಂತ. ಅವಾಗ ರಿಷಬ್ಗೂ ಗೊತ್ತಿಲ್ಲ, ನಾನು ಇಲ್ಲ ಇಲ್ಲ ಸುಮ್ಮನೆ ಹೇಳ್ತಿದ್ದಾಳಂದ್ರೆ ರಿಷಬ್ ಸೀರಿಯಸ್ ಆಗಿ ತೊಗೊಂಡ್ರು. ಹೌದಾ, ನೆಕ್ಸ್ಟ್ ಆಡಿಷನ್ ಇರುತ್ತೆ, ಕಿರಿಕ್ ಪಾರ್ಟಿ ಅಂತ ಸಿನಿಮಾ ಮಾಡ್ತಿದ್ವಿ, ಅದು ಆಡಿಷನ್ ಇರುತ್ತೆ, ಅವಾಗ ಕಾಂಟ್ಯಾಕ್ಟ್ ಮಾಡಿ ಅಂತ ಅಂದ್ಕೊಂಡು ಹೇಳಿದ್ರು. ಅವಾಗ ನೇಮ್ ಎಲ್ಲ ಗೊತ್ತಾಯ್ತಲ್ವಾ, ಪ್ರಗತಿ ಶೆಟ್ಟಿ ಅಂತ ಅಂದ್ಕೊಂಡು ಎಲ್ಲರದ್ದು ನೇಮ್ ಹೇಳಿದ್ವಿ ನಮ್ಮದು ಗರ್ಲ್ಸ್ದೆಲ್ಲ. ಅಂದರೆ ಅಲ್ಲಿ ರಕ್ಷಿತ್ ಅವ್ರದ್ದು ಇದು ಫೋಟೋ ಸೆಷನ್ ನಡೀತಾ ಇತ್ತು ಈಚೆಗೆ, ರಿಷಬ್ ಫ್ರೀಯಾಗಿ ನಿಂತ್ಕೊಂಡಿದ್ರು. ಸೊ ನಾವೆಲ್ಲರೂ ನಿಂತ್ಕೊಂಡು ಮಾತಾಡ್ತಾ ಇದ್ವಿ, ಪ್ರಮೋದಣ್ಣ ಕೂಡ ಇದ್ರು ಅನ್ಸತ್ತೆ. ಅದಾದ್ಮೇಲೆ ರಿಷಬ್ ಹೋಗ್ಬಿಟ್ಟು ಸರ್ಚ್ ಮಾಡಿದ್ದಾರೆ ಫೇಸ್ಬುಕ್ ಅಲ್ಲಿ ಪ್ರಗತಿ ಶೆಟ್ಟಿ ಅಂತ, ನೆನ್ಪಿತ್ತಲ್ವಾ. ಸೊ ಹಾಗೆ ಅಲ್ಲಿಂದ ವಿತ್ ಇನ್ ಅ ಇಯರ್ ನಮ್ದು ಮದ್ವೆ ಆಯ್ತು. ಡೈರೆಕ್ಟ್ ಪ್ರಪೋಸೇ ಮಾಡಿದ್ರು, ಡೈರೆಕ್ಟ್ ಪ್ರಪೋಸಲ್, ಲೈಕ್ ಲವ್ ಅದೆಲ್ಲ ಏನೂ ಇಲ್ಲ. ಅವ್ರಿಗೂ ಆ ಟೈಮಲ್ಲಿ ಮನೇಲಿ ಹೇಗೂ ನೋಡ್ತಾ ಇದ್ರು. ಸೊ ಈ ಫೆಬ್ ಮಾರ್ಚ್ ಅಲ್ಲಿ ಮೀಟ್ ಮಾಡಿದ್ವಿ, ನೆಕ್ಸ್ಟ್ ಫೆಬ್ ಒಳಗಡೆ ಮದ್ವೆ ಆಗೋಯ್ತು. ಮನೇಲೆಲ್ಲ ಒಪ್ಪಿದ್ರ? ಹಾಂ. ನಿಮ್ಮ ಮನೇಲಿ ಏನು ಸಮಸ್ಯೆ ಆಗಲಿಲ್ಲ? ನಮ್ಮನೇಲಿ ಒಂದು ಸ್ವಲ್ಪ ಅಂದರೆ ಸಿನಿಮಾದವರು ಅಂತ ಅನ್ಕೊಂಡು ಅದೊಂದು ಟೆನ್ಷನ್ ಇರತ್ತಲ್ಲ ಆಯಿತು, ಬಟ್ ಆಮೇಲೆ ಸರಿ.